ರುಚಿ ಶುಚಿಗೆ ಮತ್ತೊಂದು ಹೆಸರು ಶ್ರೀ ಹೋಟೆಲ್ ಐವತ್ತು ವರ್ಷಗಳಿಂದ ಮೈಸೂರು ಜಿಲ್ಲೆಯಲ್ಲೇ ಫೇಮಸ್ ಸೆಟ್ ಮಸಾಲೆ ದೋಸೆ ಸೆಟ್ ದೋಸೆಗಳು ಮರೆಯಲಾರ್ದು ರುಚಿ ಸವಿಯಲು ಮರೆಯದೆ ಭೇಟಿ ಕೊಡಿ ಶ್ರೀ ಹೋಟೆಲ್ ಸಿಎಂ ರಸ್ತೆ ಕೃಷ್ಣರಾಜನಗರ ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶ್ರೇಖಾ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಲವಾರು ಸಂಸ್ಕಾರ ಸಂಸ್ಕೃತಿ ಇರುತ್ತೆ ಅದ್ರಲ್ಲಿ ಇವತ್ತು ಮುಖ್ಯವಾಗಿ ಇವತ್ತು ನಾವು ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಹರೋಹರ ಹಬ್ಬ ಅಂತ ಹೇಳ್ತಾರೆ ಕಾವಡಿ ಅದನ್ನ ಕ ಅದ್ ಕಾವಡಿಯನ್ನ ತೆಗೆಯೋದು ಅಂತ ಹೇಳ್ತಾರೆ ಇವತ್ ಅದು ಆಷಾಢ ಮಾಸದ ಕೃತಿಕ ನಕ್ಷತ್ರ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾದ್ದು ಮೇಡಮ್ ಈ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ನಮ್ ಜೊತೆ ವಿಶೇಷವಾಗಿ ತಿಳಿಸ್ಕೊಡ್ಲಿಕ್ಕೆ ಜ್ಯೋತಿಷಿಗಳಾದ ಗೀತಾ ಅವರಿದ್ದಾರೆ ಮೇಡಮ್ ನಮಸ್ಕಾರ ಮೇಡಮ್ ನಮಸ್ಕಾರ ನಮಸ್ಕಾರ ಅವರಿಗೆ ವಂದನೆಗಳು ಮೇಡಮ್ ಆಷಾಢ ಮಾಸದ ಕೃತಿಕಾ ನಕ್ಷತ್ರ ಸುಬ್ರಹ್ಮಣ್ಯ ಸ್ವಾಮಿಯ ವಿಶೇಷ ಪೂಜೆ ಏನು ಅದರ ವಿಶೇಷ ಎಲ್ಲೆಲ್ಲಿ ಕಂಡು ಬರ್ತೆ ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ಇದರ ಮಹತ್ವ ಆಚರಣೆಗಳ ಬಗ್ಗೆ ತಿಳಿಸ್ಕೊಡಿ ಮೇಡಮ್ ಈ ಕೃತಿಕಾ ನಕ್ಷತ್ರ ಆಷಾಢ ಮಾಸದಲ್ಲಿ ಇದ್ದಾಗ ವಿಶೇಷವಾಗಿ ಸುಬ್ರಹ್ಮಣ್ಯನಿಗೆ ಆಚರಣೆ ಇದೆ ಇವತ್ತು ದಕ್ಷಿಣ ಭಾರತ ಅಂದ್ರೆ ಇಂಡಿಯಾದಲ್ಲಿ ನಮ್ಗೆ ಭಾರತ ದೇಶದಲ್ಲಿ ಅಹ್ ದಕ್ಷಿಣ ಭಾರತದಲ್ಲಿ ಇದು ವಿಶೇಷವಾಗಿ ಆ ಸುಬ್ರಹ್ಮಣ್ಯದ ಆರು ಮುಖ್ಯವಾದ ದೇವಸ್ಥಾನಗಳು ತಮಿಳ್ನಾಡಲ್ಲೇ ಇದೆ ಭಾರತದ ತಮಿಳ್ನಾಡು ದಕ್ಷಿಣ ಭಾರತದಲ್ಲೇ ಇದೆ ಸೊ ಒಂದು ಬಂದು ತಿರುಚೆಂದೂರ್ ಅದು ಸಮುದ್ರದ ದಡದಲ್ಲೇ ಇದೆ ಇನ್ನೊಂದು ಆ ತಿರುತ್ತಣಿ ಅದು ಬೆಟ್ಟದ ಮೇಲಿದೆ ಹಾಗೆ ಸ್ವಾಮಿ ಮಲೈ ಕುಂಭಕೋಣಂನಲ್ಲಿದೆ ಸೊ ಆಮೇಲೆ ಪಳನಿ ಆಮೇಲೆ ಮಧುರೆ ಮಧುರೈನಲ್ಲಿ ಇದು ಬಂದ್ಬಿಟ್ಟು ಪಳಮುದಿರ್ ಚೋಲೆ ಅಂತಂದ್ಬಿಟ್ಟು ಅದಾದ್ಮೇಲೆ ಕೊಯಂಬತ್ತೂರಲ್ಲಿ ಆ ಮರುದಮಲೈ ಅಂತನ್ಬಿಟ್ಟು ಈ ತರ ಆರು ಪಡೆನೂ ಆರು ಸುಬ್ರಹ್ಮಣ್ಯನ ದೇವಸ್ಥಾನನು ಎಲ್ಲಾನು ಬಂದು ನಮ್ಗೆ ದಕ್ಷಿಣ ಭಾರತದಲ್ಲೇ ಇದೆ ವಿಶೇಷವಾಗಿ ಈ ಆಷಾಢ ಮಾಸದಲ್ಲಿ ಈ ಕೃತಿಕಾ ನಕ್ಷತ್ರ ದಿನ ವಿಶೇಷವಾಗಿ ಸುಬ್ರಹ್ಮಣ್ಯನ್ಗ ಆಚರಣೆ ಮಾಡ್ತಾರೆ ಸುಬ್ರಹ್ಮಣ್ಯನ್ ಪೂಜೆ ಅಂದಿದ ತಕ್ಷಣ ಮನೆಯಲ್ಲಿ ಅವ್ರವ್ರು ಅಹ್ ಮನೆಯಲ್ಲಿ ಸುಬ್ರಹ್ಮಣ್ಯನ್ ಫೋಟೋ ಇಟ್ಟು ಪೂಜೆ ಮಾಡಿ ಮೇನ್ ಮುಖ್ಯವಾಗಿ ಅಂದ್ರೆ ಅವ್ರಿಗೆ ಈ ಈ ಕೆಂಪುದು ಹೂವ ಬರುತ್ತಲ್ಲ ಕಣಗಲೆ ಕೆಂಪು ಕಣಗಲೆ ಹೂವಿಂದ ಹಾರ ಹಾಕಿ ಆ ಅವ್ರಿಗೆ ನೈವೇದ್ಯ ಮಾಡಿ ಆ ಪ್ರಸಾದ ನೈವೇದ್ಯ ವಿನಿಯೋಗ ಮಾಡಿ ಎಡೆ ಹಾಕಿ ಪೂಜೆ ಮಾಡಿ ಎಲ್ಲಾ ಮಾಡ್ತಾರೆ ಹರಕೆ ಹೊತ್ತಿರೋರು ಕಾವಡಿ ತೆಗಿತಾರೆ ಕಾವಡಿ ಅಂದಾಗ ಏನಾಗತ್ತೆ ಅಂದ್ರೆ ಅದು ಕರಂಗಾಳಿ ಮರ ಅಂತ ಹೇಳ್ತಾರೆ ಆ ಮರ ಬಂದು ಕುಜನ್ಗೆ ಸಂಬಂಧಪಟ್ಟಿದ್ದು ಸುಬ್ರಹ್ಮಣ್ಯ ಅಂದ್ರೆ ಗ್ರಹಗಳಲ್ಲಿ ಕುಜನ್ಗೆ ಸಂಬಂಧ ಪಡತ್ತೆ ಸೊ ಆ ಮರಕ್ಕೆ ಒಂದು ಏನಂದ್ರೆ ಅದು ಒಂದು ಕೋಲ್ ಕೋಲ್ ಅಂದ್ರೆ ಅದಕ್ಕೆ ಇದನ್ ಮಾಡಿರ್ತಾರೆ ಕಾವಡಿ ಕೋಲು ಅಂತ ಮಾಡ್ತಾರೆ ಅದನ್ನ ಅದ್ರಲ್ಲಿ ಎರಡು ಬುಟ್ಟಿಗಳನ್ನ ಹ್ಯಾಂಗ್ ಮಾಡ್ತಾರೆ ಗಂಟೆಗಳು ಹಾಕಿರ್ತಾರೆ ಒಂದು ಬುಟ್ಟಿನಲ್ಲಿ ಪೂಜೆ ಸಾಮಾನು ಒಂದು ಬುಟ್ಟಿನಲ್ಲಿ ಅಕ್ಕಿ ಹಿಟ್ಟು ಮತ್ತೆ ಹೂವಿನ ಹಾರ ಇದೆಲ್ಲ ಇಟ್ಕೊಂಡು ಅದನ್ನ ಕಾವಡಿ ಕಟ್ ಕಾವಡಿ ಕಾವಡಿ ಅಂತ ಅದನ್ನ ಮಾಡ್ತಾರೆ ಮನೆಯಲ್ಲಿ ಅದೇ ತರ ಎಡೆ ಹಾಕಿ ಸುಬ್ರಹ್ಮಣ್ಯಗೆ ಪೂಜೆ ಮಾಡಿ ಕಾವಡಿ ಕೋಲಿಟ್ಟು ಆ ಕಾವಡಿ ಕೋಲಿಗೆ ಬಂದ್ಬಿಟ್ಟು ಅಭಿಷೇಕ ಮಾಡ್ತಾರೆ ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿ ಅದನ್ನ ಪೂಜಿಸಿ ಎಲ್ಲಾ ಮಾಡಿ ಅದಕ್ಕೆ ಯಾರು ಪೂಜೆಗೆ ಅದಕ್ಕೆ ಹೊತ್ಕೊಂಡು ಯಾರಿಗೆ ಅದು ಮಾಡಿರ್ತಾರೆ ಅವರು ಅದಕ್ಕೆ ಅವ್ರು ಅವತ್ತಿನ ದಿನ ಹರ್ಷಣದ ಬಟ್ಟೆ ಅಂದ್ರೆ ಒಂದು ವೈಟ್ ಕಲರ್ ನಲ್ಲಿ ಜುಬ್ಬನೋ ಇಲ್ಲ ಸೀರೆನೋ ಯಾರು ಮಾಡ್ತಾರೋ ಅವ್ರು ಅದನ್ನ ವೈಟ್ ಕಲರ್ ನಲ್ಲಿ ತಗೊಂಡು ಹರ್ಷಣದ ನೀರಲ್ಲಿ ಅದ್ದಿ ಅದನ್ನ ಅವತ್ತಿನ ದಿನ ಅದನ್ನ ಒಣಗಿಸಿ ಅದನ್ನ ಬೇರ್ ಮಾಡ್ತಾರೆ ಅದನ್ನ ಉಟ್ಕೊಂಡು ಅವ್ರು ಅವ್ರಿಗೆ ವಿಭೂತಿ ಚಂದನ ಕುಂಕುಮ ಎಲ್ಲಾ ಹಚ್ಚಿ ಅವ್ರಿಗೆ ಆ ಕಾವಡಿ ಕೋಲ್ನ ಎಲ್ಲಾರ್ಗು ಪೂಜೆ ಆದ ನಂತರ ಎಲ್ಲಾರ್ಗು ಪ್ರಸಾದ ವಿನಿಯೋಗ ಎಲ್ಲಾ ಮಾಡಿ ಆಮೇಲೆ ಆ ಕಾವಡಿನ ತಗೊಂಡೋಗಿ ದೇವಸ್ಥಾನಕ್ ಹೋಗ್ತಾರೆ ಸುಬ್ರಹ್ಮಣ್ಯನ್ ದೇವಸ್ಥಾನ ಅವ್ರಿಗೆ ಎಲ್ಲಿದಾರೋ ಅಲ್ಲಿಗೆ ಹೋಗ್ತಾರೆ ಬೇರೆ ಊರಿಗೆ ಪಳನಿಗೆ ಹೋಗೋರು ಹೋಗ್ತಾರೆ ಹೋಗೋರು ಹೋಗ್ತಾರೆ ಆತರ ಎಲ್ಲಾ ಕಡೆಗೂ ಹೋಗೋರೆಲ್ಲ ಹೋಗ್ತಾರೆ ಇಲ್ಲ ಅವ್ರವರ ಊರುಗಳಲ್ಲಿ ಇರೋಂತಹ ಸುಬ್ರಹ್ಮಣ್ಯನ್ ದೇವಸ್ಥಾನಕ್ಕೆ ಹೋಗಿ ಅದನ್ನ ಸಮರ್ಪಣೆ ಮಾಡಿ ಕಾವಡಿನ ಸಮರ್ಪಿಸಿ ಬರ್ತಾರೆ ಅಂದ್ರೆ ಅವ್ರ್ ಏನೇನು ಹರಕೆಗಳನ್ನ ಇಟ್ಕೊಂಡಿರ್ತಾರೋ ಅದನ್ನ ಕ್ಲಿಯರ್ ಮಾಡ್ಕೊಂಡ್ ಬರ್ತಾರೆ ಬಂದ್ಮೇಲೆ ಅವ್ರಿಗೆ ಅದು ಹ್ಮ್ ಅಂತ ಮಾಡ್ತಾರೆ ಇವತ್ತು ಕೃತಿಕಾ ನಕ್ಷತ್ರ ಅಂತ ಹೇಳಿದ್ರೆ ಈ ರೀತಿ ವರ್ಷದಲ್ಲಿ ಎಷ್ಟು ದಿವಸ ಈ ರೀತಿ ವಿಶೇಷ ದಿನಗಳು ಬರುತ್ತೆ ಸುಬ್ರಹ್ಮಣ್ಯನ ಆರಾಧನೆಗೆ ವರ್ಷದಲ್ಲಿ ತಿಂಗಳ ತಿಂಗಳಿಗೂ ಕೃತಿಕಾ ನಕ್ಷತ್ರ ಬರುತ್ತೆ ಸೊ ವಿಶೇಷವಾಗಿ ಅಂದ್ರೆ ಒಂದು ಪುಷ್ಯ ಮಾಸದಲ್ಲಿ ಮಾಡ್ತಾರೆ ಆಮೇಲೆ ಕಾರ್ತಿಕ ಮಾಸದಲ್ಲಿ ಮತ್ತೆ ಇದು ಆಷಾಢ ಮಾಸದಲ್ಲಿ ಈ ಮೂರು ತುಂಬಾನೇ ವಿಶೇಷ ಸುಬ್ರಹ್ಮಣ್ಯನಿಗೆ ಈ ಕಾರ್ತಿ ಈ ಆಷಾಢ ಮಾಸದಲ್ಲಿ ಬರುವಂತಹ ಕೃತಿಕಾ ನಕ್ಷತ್ರಕ್ಕೆ ಕಾವಡಿ ಕಾವಡಿಗಳು ತುಂಬಾ ತೆಗಿತಾರೆ ಬಟ್ ತಮಿಳುನಾಡಲ್ಲಿ ತಿರ್ತಣಿ ಅಂತ ಇದೆಯಲ್ಲ ಅಲ್ಲಿ ಮಾತ್ರ ದಿನನಿತ್ಯ ಕಾವಡಿಗಳು ಅಂದ್ರೆ ದಿನಾನು ಕಾವಡಿ ತೆಗೆವ್ರೆಲ್ಲ ಯಾವಾಗ ಪರ್ಕೆ ಕೂತ್ಕೊಂಡಿರ್ತಾರೆ ಯಾವಾಗ ಅಂದ್ರೆ ಹೋಗ್ಬೇಕಾದ್ರೆ ಹೋಗ್ಬೇತವ್ರು ಇಂಥ ದಿನಾನೇ ಹೋಗ್ಬೇಕು ನಕ್ಷತ್ರ ದಿನಾನೇ ಹೋಗ್ಬೇಕು ಅಂತ ಏನಿಲ್ಲ ಅಲ್ಲಿ ಅಲ್ಲಿ ಮಾತ್ರ ದಿನನಿತ್ಯ ಕಾವಡಿಗಳು ನಡೀತಾನೆ ಇರತ್ತೆ ಆ ಸೊ ಈ ವಿಶೇಷ ಕಾವಡಿ ಅನ್ನೋದು ಮಾತ್ರ ಇವಾಗ ಮಾಡ್ತಾರೆ ಆ ಕಾರ್ತಿಕ್ ಮಾಸದಲ್ಲಿ ಸಪೋಸ್ ಇವಾಗ ಮಿಸ್ ಆಯ್ತು ಅಂದ್ರೆ ಕಾರ್ತಿಕ್ ಮಾಸದಲ್ಲಿ ಮಾಡ್ತಾರೆ ಅದನ್ನ ಅದನ್ ಮಿಸ್ ಮಾಡದೆ ಅವಾಗ ಮಾಡ್ಕೊತಾರೆ ಈ ಕಾವಡಿ ಹಾ ಹೌದು ಕಾವ್ಡಿ ತೆಗ್ದಾಗ ಹರೋಹರ ಅಂತ ಹೇಳ್ತಾರೆ ಸುಬ್ರಹ್ಣ್ಯನ್ಗೆ ಮುಖ್ಯವಾಗಿ ಎಲ್ಲಿ ಕಂಡು ಬರುತ್ತೆ ಈ ಆಚರಣೆ ಈಗ ಕರ್ನಾಟಕದಲ್ಲಿ ಯಾವ ರೀತಿ ಇದೆ ತಮಿಳುನಾಡು ಮತ್ತೆ ಆಂಧ್ರದಲ್ಲಿ ಈ ಸುಬ್ರಹ್ಮಣ್ಯನ ಆರಾಧನೆ ಒಂದೊಂದು ಭಾಗದಲ್ಲಿ ಒಂದ್ ತರ ಇರುತ್ತೆ ಈಗ ನೀವು ಇದು ಕಾವಡಿ ಇದೆ ಆಚರಣೆ ಜನರಲ್ ಆಗಿ ಹೇಳಬೇಕಂದ್ರೆ ಬ್ಯಾಂಗ್ಳೂರಲ್ಲೂ ತುಂಬಾ ಜನ ಮಾಡ್ತಾರೆ ಇಲ್ಲಿ ಇಲ್ಲಿ ಸುಬ್ರಹ್ಮಣ್ಯನ್ ದೇವಸ್ಥಾನ ನೀವು ನೋಡಿ ವಿಶೇಷವಾಗಿ ಅಂದ್ರೆ ರಾವ್ ಸರ್ಕಲ್ ಆಮೇಲೆ ರಾಜಾಜಿನಗರ ಭಾಷಣ ಸರ್ಕಲ್ ನಲ್ಲಿ ಒಂದು ದಂಡಪಾಣಿ ಅಂತ ಸುಬ್ರಹ್ಮಣ್ಯನ್ ದೇವಸ್ಥಾನ ಇದೆ ಅಲ್ಲೂ ವಿಶೇಷವಾಗಿ ಚೆನ್ನಾಗಿ ಪೂಜೆಗಳೆಲ್ಲ ನಡೆಯುತ್ತೆ ಅಲ್ಲೂನು ಸಮರ್ಪಣೆ ಮಾಡ್ತಾರೆ ಕಾವಡಿಗಳನ್ನ ಆಮೇಲೆ ಹನುಮನ್ ನಗರ್ ಹನುಮನ್ ನಗರ್ ನಲ್ಲಿ ಸುಬ್ರಹ್ಮಣ್ಯ ಅದೊಂದು ಸಣ್ಣ ಬೆಟ್ಟ ಇದೆ ಅದ್ರ ಮೇಲಿದೆ ಅದು ತುಂಬಾ ಹಳೇದೇನೆ ಪ್ರಾಚೀನವಾದ್ದೇನೆ ಅಲ್ಲಿನೂ ಎಲ್ಲರೂ ತಗೊಂಡೋಗಿ ಸಮರ್ಪಣೆ ಮಾಡ್ತಾರೆ ಇಲ್ಲಿಂದ ಪೂಜೆ ಮಾಡಿ ಕೆಲವರು ಕಾಲ್ನಡಿಗೆಯಿಂದ ನಡಿಗೆಯಿಂದ ನಡ್ಕೊಂಡ್ ನಡ್ಕೊಂಡು ಹೋಗಿ ಅಲ್ಲಿ ಕಾವಡಿನ ಸಮರ್ಪಣೆ ಮಾಡ್ತಾರೆ ಮುಖ್ಯವಾಗಿ ತಮಿಳುನಾಡಲ್ಲಿ ನೀವು ವಿಶೇಷವಾಗಿ ಸುಬ್ರಹ್ಮಣ್ಯನ ಮುರುಘಾ ಅಂತ ಹೇಳಿ ಮುರುಗ ಅನೇಕ ಹೆಸರುಗಳಿದೆ ಹಂಗಾಗಿ ಸುಬ್ರಹ್ಮಣ್ಯನ ಅಲ್ಲಿ ಮಾತ್ರ ವಿಶೇಷವಾಗಿ ಆರಾಧನೆ ಮಾಡ್ತಾರೆ ಮತ್ತೆ ಆರು ಪಡೆ ಅಂದ್ರೆ ಸುಬ್ರಹ್ಮಣ್ಯನಿಗೆ ಆರು ಪಡೆ ಅಂತ ಹೇಳ್ತೀವಿ ನಾವು ಆರು ಪಡೆ ದೇವಸ್ಥಾನಗಳು ಮುಖ್ಯವಾಗಿ ಎಲ್ಲಾನು ನಮ್ಗೆ ದಕ್ಷಿಣ ಭಾರತದಲ್ಲೇ ಇದೆ ತಮಿಳ್ ಆ ತಮಿಳ್ನಾಡು ಇನ್ನು ಕರ್ನಾಟಕದಲ್ಲಿ ನಮ್ಮ ಇದು ಕುಕ್ಕೆ ಸುಬ್ರಹ್ಮಣ್ಯ ಬರುತ್ತೆ ಇದು ಘಾಟಿ ಸುಬ್ರಹ್ಮಣ್ಯ ಅಲ್ಲೂ ಇಲ್ಲಿ ಈ ತರ ಪೂಜೆಗಳು ನಡೆಯುತ್ತಾ ಅಲ್ಲಿ ಯಾವ ರೀತಿ ಬೇರೆ ಪೂಜೆ ಏನ್ ಮಾಡಲ್ಲ ಅಲ್ಲಿ ಬರೀ ಕೃತಿಕಾ ನಕ್ಷತ್ರಕ್ಕೆ ಸುಬ್ರಹ್ಮಣ್ಯನ್ ಆರಾಧನೆ ಮಾಡ್ತಾರೆ ಅಷ್ಟೇನೆ ಈ ತರದ್ ಕಾವಡಿ ಇವಡೆ ಎಲ್ಲ ಅಲ್ಲಿ ತಗೊಂಡ್ ಹೋಗಲ್ಲ ಸುಬ್ರಹ್ಮಣ್ಯನ್ ಶಿಲೆ ಇಟ್ಟು ಎಲ್ಲಿ ಸುಬ್ರಹ್ಮಣ್ಯನ್ಗೆ ಅಂತ ವಿಶೇಷವಾಗಿ ದೇವಸ್ಥಾನ ಇದೆ ಆ ದೇವಸ್ಥಾನಗಳಲ್ಲಿ ಇದ್ ತಗೊಂಡೋಗಿ ಕಾವಡಿಯನ್ನು ಸಮರ್ಪಣೆ ಮಾಡ್ತಾರೆ ಜನರಲ್ ಆಗಿ ಕಾವಡಿಗೆ ಅಂತಾನೆ ಆಚರಣೆಗಳು ಮಾಡುವಂತ ದೇವಸ್ಥಾನಗಳು ಸುಮಾರು ಇದೆ ಬೆಂಗ್ಳೂರಲ್ಲೇ ಇದೆ ಎಲ್ಲ ಕಡೆನೂ ಹೋಗ್ತಾರೆ ಜನ ಹೋಗಿ ಮಾಡಿ ಯಾವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಕ್ಕೆ ಈ ಆಚರಣೆ ಇರುತ್ತೆ ಒಂದು ಆರೋಗ್ಯ ಮುಖ್ಯವಾಗಿ ಆರೋಗ್ಯ ಮತ್ತೆ ಮಗು ಹುಟ್ಟೋದಿಕ್ ಮುಂಚೆನೆ ಹಾಕಿ ಹೊತ್ಕೊಂಡಿರ್ತಾರೆ ನಂಗೆ ಗಂಡ್ ಮಗು ಆದ್ರೆ ಬಂದು ನಾನ್ ಕಾವಡಿ ತೆಗಿತೀನಿ ಅಂತ ಆಮೇಲೆ ಆರೋಗ್ಯಕ್ಕಾಗಿ ಮಾಡ್ತಾರೆ ಮತ್ತೆ ಕೆಲವ್ರಿಗೆ ತುಂಬಾ ಕಾಲುಗಳು ನೋವು ಬಂದು ಕಾಲ್ ನಡಿಯ ಇರ್ತಾರೆ ಹಾಗೆಲ್ಲ ಇರುತ್ತೆ ಆ ತರ ಇರೋವಾಗ ಕೆಲವರು ಮನೆಗಳಲ್ಲಿ ಹರ್ಸ್ಕೋತಾರೆ ಹರ್ಸ್ಕೊಂಡಾಗ ಅವ್ರಿಗೆಲ್ಲ ಚೆನ್ನಾಗ್ ಆಗುತ್ತೆ ಚೆನ್ನಾಗ್ ಆಗಿ ಆಮೇಲೆ ಹೋಗಿ ಕಾವಡಿ ತೆಗಿತಾರೆ ಸೊ ಇಲ್ಲಿ ಮಾಡಕ್ಕಾಗದಲ್ಲಿ ಎರಡವರು ಒಂದ್ಸತಿ ದೇವಸ್ಥಾನಗಳಿಗೆ ಹೋಗ್ತಾರೆ ತೀರ್ಥಣಿಗ್ ಹೋಗ್ತಾರೆ ಪಳನಿಗೆ ಹೋಗ್ತಾರೆ ಇಲ್ಲೆಲ್ಲ ಹೋಗಿ ಅಲ್ಲೇ ಹೋಗಿ ಪೂಜೆ ಎಲ್ಲ ತಗೊಂಡು ಕಾವಡಿ ತೆಗೆದು ಅಲ್ಲೇ ಸಮರ್ಪಣೆ ಮಾಡಿ ಬರ್ತಾರೆ ಸೊ ಇದು ವಿಶೇಷ ಸುಬ್ರಹ್ಮಣ್ಯ ಅಂದ್ರೆ ಮಾಡಕ್ಕೆ ಅಂತಾನೆ ಅಲ್ಲ ಕುಜ ದೋಷಕ್ಕೆ ಅಂತ ಮಾಡಲ್ಲ ಇದು ಈ ಪೂಜೆನ ಬಟ್ ಬೇಡ್ಕೋತಾರೆ ಮದ್ವೆಗೆ ಡಿಲೇ ಆಗ್ತಿದೆ ವಿಳಂಬ ಆಗ್ತಿದೆ ಸೊ ಕುಜಾ ಬಂದು ಕುಜ ದೋಷ ಇರೋರಿಗೆ ಸ್ವಲ್ಪ ವಿಳಂಬ ಆಗುತ್ತೆ ವಿಳಂಬ ಆಗೋವಾಗ ಹರ್ಕೆ ಹೊತ್ಕೋತಾರೆ ನಮ್ಗೆ ಮದ್ವೆ ಸೆಟ್ ಆದ್ರೆ ಮದ್ವೆ ಅನುಕೂಲ ಆಗಿ ಬಂದ್ರೆ ನಾವ್ ಒಂದ್ ಕಾವಡಿ ತೆಗಿತೀವಿ ಅಂತ ಹರ್ಸ್ಕೋತಾರೆ ಅವಾಗ ಹೋಗ್ ಮಾಡ್ತಾರೆ ಸೊ ಆಮೇಲೆ ಮಕ್ಕಳಿಗೆ ಹುಷಾರಿರಲ್ಲ ತುಂಬಾನೇ ಇದಾಗಿರುತ್ತೆ ಅವ್ರು ಸುಬ್ರಹ್ಮಣ್ಯನ್ ಹರ್ಸ್ಕೋತಾರೆ ಸೊ ಹರಿಸಕೊಂಡು ಚೆನ್ನಾಗಾದ್ಮೇಲೆ ಮತ್ತೆ ಹೋಗಿ ಮಾಡ್ತಾರೆ ಈ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ಯಾವೆಲ್ಲ ಅನುಗ್ರಹಗಳು ಉಂಟಾಗುತ್ತೆ ಭಕ್ತರಿಗೆ ಭಕ್ತರಿಗೆ ಅವ್ರು ಏನೇನು ಹರ್ಕೆ ಮಾಡ್ಕೊಂಡಿರ್ತಾರೆ ಅದೆಲ್ಲ ಅವ್ರಿಗೆ ಈಡೇರಿರು ಯಾವ್ದಕ್ಕೋಸ್ಕರ ಅವ್ರು ಹರ್ಕೆನ್ ಹೊತ್ತಿರ್ತಾರೆ ಒಂದು ಆರೋಗ್ಯ ಒಂದು ಮದ್ವೆ ಒಂದು ಜಾಗ ಅಂದ್ರೆ ಮನೆ ಕಟ್ಲಿಕ್ಕೆ ಆಮೇಲೆ ಭೂಮಿ ಕುಜಾ ಸುಬ್ರಹ್ಮಣ್ಯ ಬಂದು ಭೂಕಾರಕ ಭೂಮಿಗೆ ಕಾರಕ ಅವನೇನೆ ಸೊ ಹಂಗಾಗಿ ಭೂ ಸಂಪತ್ತಿಗೆಲ್ಲ ಕುಜಾನೇ ಕಾರಕ ಆಗಿರೋದ್ರಿಂದ ಭೂಮಿಗೆ ಮನೆಗೆ ಏನೋ ಒಂದ್ ತೊಂದ್ರೆ ಇದ್ರೆ ಅದಕ್ಕೆಲ್ಲ ಬೇಡ್ಕೊಂಡಿರ್ತಾರೆ ಹರ್ಕೆ ಹೊತ್ಕೊಂಡಿರ್ತಾರೆ ನಮ್ ಕೆಲಸ ಸಕ್ಸಸ್ ಆದ್ರೆ ನಾವ್ ಬಂದು ಇದನ್ನ ಈಡಾರಿಸ್ತೀವಿ ಅಂತ ಪೂಜೆ ಕಾವಡಿ ತೆಗಿತೀವಿ ಅಂತಾರೆ ಕೆಲವರು ಪೂಜೆ ಮಾಡ್ತೀವಿ ಅಂತಾರೆ ಅಭಿಷೇಕ ಮಾಡ್ತೀವಿ ಅಂತಾರೆ ಆ ರೀತಿ ಮಾಡ್ಕೊಂಡಾಗ ಹೋಗಿ ಹರ್ಕೆಯನ್ನು ಸಲ್ಲಿಸ್ತಾರೆ ವಿಶೇಷವಾಗಿ ಈ ಕೃತಿಕಾ ನಕ್ಷತ್ರ ದಿನ ದರ್ಶನ ಮಾಡ್ಬೇಕು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೋಗಿ ಸುಬ್ರಹ್ಮಣ್ಯನ ದರ್ಶನ ಮಾಡ್ಬೇಕು ಮತ್ತೆ ನಿಮ್ಗೆ ಪಳನಿ ಮತ್ತೆ ಇಲ್ಲೂ ಬೆಂಗಳೂರಲ್ಲೂನು ದಂಡಪಾಣಿ ಅಂತ ಇದೆ ಅಲ್ಲಿನೂ ಅಷ್ಟೇನೆ ಬೇರೆ ಎಲ್ಲಾ ಈ ಸಜ್ಜನರಾವ್ ಸರ್ಕಲ್ ನಲ್ಲಿ ಇದೆ ಮತ್ತೆ ಸುಬ್ರಹ್ಮ್ ಹನುಮನ್ ನಗರ್ ಅಲ್ಲಿ ಇದೆ ಇಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ರಾಜ ಅಲಂಕಾರ ಮಾಡ್ತಾರೆ ಸಾಯಂಕಾಲದಲ್ಲಿ ಸುಬ್ರಹ್ಮಣ್ಯನಿಗೆ ಒಂದು ರಾಜ ಅಲಂಕಾರ ಮಾಡ್ತಾರೆ ಅದನ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ದಿವ್ಯವಾಗಿರುತ್ತೆ ಅದ್ರ ಅಲಂಕಾರ ಎಲ್ಲ ಹ್ಮ್ ಅದನ್ನ ನೋಡ್ಲಿಕ್ಕೆ ಇಷ್ಟಪಡ್ತಾರೆ ದರ್ಶನ ಮಾಡ್ಬೇಕು ಮತ್ತೆ ವಿಶೇಷವಾಗಿ ಈ ದಿನದ ಆಚರಣೆಯಿಂದ ಆ ಕರ್ನಾಟಕದಲ್ಲಿ ಹೇಗ್ ಆಚರಣೆ ಮಾಡ್ತಾ ಮಾಡ್ತಾರೆ ಮುಖ್ಯವಾಗಿ ಬೆಂಗಳೂರಲ್ಲಿ ಮಾಡ್ತಾರೆ ಮೇಡಮ್ ಬೇರೆ ಕಡೆ ಆದ್ರೆ ಬೇರೆ ಕಡೆ ನಾವ್ ಇದು ಜಾಸ್ತಿ ನೋಡಿಲ್ಲ ಏನಿದ್ರು ಬ್ಯಾಂಗ್ಳೂರು ಈ ಕಡೆ ತಮಿಳ್ನಾಡು ಆಂಧ್ರದಲ್ಲಿ ಒಂದ್ ಸ್ವಲ್ಪ ಜನ ಮಾಡ್ತಾರೆ ಸೊ ಇದಿಷ್ಟ್ ಮಾತ್ರ ಮಾಡ್ತಾರೆ ಈ ಕಡೆ ಎಲ್ಲ ಇದ್ರಲ್ಲೂ ಕಾವಡಿನಲ್ಲೂ ಕಾವಡಿ ಕೋಲು ಅಂತ ತಗೊಂಡ್ ಮಾಡ್ತಾರೆ ಈ ಕಡೆ ಕೆಲವು ಕಡೆ ಏನು ಮೈಲ್ ಏನ್ ಹೇಳ್ತಾರೆ ಅದನ್ನ ಹ್ಮ್ ನವಿಲು ಯಾವ ರೀತಿ ಇರುತ್ತೋ ಆತರ ಕಾವಡಿದು ಅದೊಂಥರ ಆರ್ಚ್ ತರ ಬರುತ್ತೆ ಅದನ್ನ ಇಟ್ಕೊಂಡು ಅದರಲ್ಲೂ ಕಾವಡಿ ಅಂದ್ರೆ ವಿಶೇಷವಾಗಿ ಕಾವಡಿಗಳನ್ನ ಅವ್ರವ್ರು ರೂಪಿಸ್ಕೊಂಡಿರ್ತಾರೆ ಅವ್ರವರು ಊರುಗಳಲ್ಲಿ ಈ ತರ ಮಾಡ್ಕೊಳೋಣ ಈ ತರ ಮಾಡ್ಕೊಳೋಣ ಅಂತ ಆತರ ಎಷ್ಟೊಂದು ಕಾವಡಿಗಳು ಇದೆ ಅದರಲ್ಲೂ ಒಂದು ವೆರೈಟೀಸ್ ಇದೆ ಸುಮಾರು ವೆರೈಟೀಸ್ ಇದೆ ನಮಗ್ ತಿಳಿದಂಗೆ ಮೈಲ್ ಕಾವಡಿ ಅಂತ ಹೇಳ್ತಾರೆ ಮೈಲ್ ಅಂತಂದ್ರೆ ನವಿಲು ಅಂತ ಆ ಮೈಲ್ ಕಾವಡಿ ಅಂತ ಮಾಡ್ಬಿಟ್ಟು ಅದೊಂದು ಆರ್ಚ್ ತರ ಬರುತ್ತೆ ಅದೊಂದು ಕೋಲ್ ಬಂದು ಅದನ್ನ ತಗೊಂಡು ಹೋಗ್ತಾರೆ ಸುಮಾರು ಅದೊಂದ್ ಎರಡ್ ಮೂರ್ ನೋಡಿದೀವಿ ನಾವು ಆ ತರ ಮಾಡ್ತಾರೆ ಅಂದ್ರೆ ಈ ದೇವರುಗಳನ್ನ ಪೂಜೆ ಮಾಡುದು ಒಂದೊಂದು ಪ್ರದೇಶದಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾರೆ ಸುಬ್ರಹ್ಮಣ್ಯನ ಒಂದು ಕುಜ ದೋಷ ನಿವಾರಣೆಗೆ ಸುಬ್ರಹ್ಮಣ್ಯನ ಆರಾಧನೆ ಇದ್ರೂ ಜೊತೆಗೆ ತಮಿಳುನಾಡು ಆಂಧ್ರ ಬೆಂಗಳೂರು ಅಂತ ಪ್ರದೇಶದಲ್ಲಿ ವಿಶೇಷ ಆಚರಣೆಗಳು ಕಂಡು ಬರುತ್ತೆ ಇದ್ರ ಬಗ್ಗೆ ಹೌದು ಹೌದು ಮೇಡಮ್ ಇನ್ನೇನಾದ್ರೂ ಇದೆಯಾ ಇದು ಇದ್ರ ಬಗ್ಗೆ ಸಂಬಂಧಿಸಿದಾಗೆ ಇನ್ನೇನಿಲ್ಲ ಇದಕ್ಕೆ ಆರುಪಡೆ ಅಂತ ಹೇಳ್ತೀವಿ ಅಂದ್ರೆ ಸುಬ್ರಹ್ಮಣ್ಯಂದು ಮನೆಯಲ್ಲಿ ಇವಾಗ ಎಲ್ಲೂ ಹೋಗಕ್ ಆಗ್ದೆಲ್ಲ ಇರೋರು ಮನೇಲೆ ಇರೋರು ಮನೆಯಲ್ಲೇ ಸುಬ್ರಹ್ಮಣ್ಯನ್ ಫೋಟೋ ಇಟ್ಟು ಕೆಂಪು ಕಣಗ್ಲೆ ಹೂವ ಹಾಕಿ ಅವ್ರ ಪ್ರಸಾದ ವಿನಿಯೋಗ ಅಂತಂದ್ರೆ ಅಕ್ಕಿ ಹಿಟ್ಟಿದೆಯಲ್ಲ ಅಕ್ಕಿ ಅಕ್ಕಿನ ನೆನೆಸಿ ಅದನ್ನ ಮಿಕ್ಸಿ ಮಾಡಿ ಅದು ಒದ್ದೆ ನಲ್ಲೇನೆ ಆ ಪುಡಿನ ಇಟ್ಟು ಅಕ್ಕಿ ಅಕ್ಕಿದು ಹಿಟ್ಟು ಅದು ಹಿಟ್ಟು ಅದಕ್ಕೆ ತುಪ್ಪದ ದೀಪ ಹಚ್ತಾರೆ ಮತ್ತೆ ಒಂದು ರಂಗೋಲಿ ಹಾಕ್ತಾರೆ ಏನಂದ್ರೆ ಅದನ್ನ ಸ್ಟಾರ್ ಟೈಪ್ ಅಂದ್ರೆ ಆರು ತ್ರಿಕೋಣಗಳು ಬರುತ್ತೆ ಅದರಲ್ಲಿ ಆ ಸ್ಟಾರ್ ಟೈಪ್ ಹಾಕಿ ಮಧ್ಯ ಓಂ ಬರೋದು ಆರು ಕಡೆನೂ ಆರು ದೀಪಗಳನ್ನ ಇಡ್ತಾರೆ ಆರು ತ್ರಿಕೋಣಗಳಲ್ಲೂ ಒಂದೊಂದು ದೀಪ ಇಟ್ಟು ಅದನ್ನ ಪೂಜೆ ಮಾಡ್ತಾರೆ ಆರು ಕಡೆ ಅನ್ನೋದಕ್ಕೆ ಆರು ದೀಪಗಳನ್ನ ಹಚ್ಚಿ ಮಾಡ್ತಾರೆ ಸುಬ್ರಹ್ಮಣ್ಯ ಅಂದ್ರೇನೆ ಏನಂದ್ರೆ ಇವನು ಕಾರಕ ಯಾವ್ದಕ್ಕೆ ಅಂತಂದ್ರೆ ಒಂಥರ ಮಿಲಿಟರಿ ಮತ್ತೆ ಪೊಲೀಸು ಮತ್ತೆ ಡಿಫೆನ್ಸ್ ಇಂಥದಕ್ಕೆಲ್ಲ ಇವನು ಕಾರಕ ಇವನು ನಂಬರ್ ಒಂದ್ ಒಂಬತ್ತು ಬರುತ್ತೆ ಪೂಜನ್ಗೆ ನ್ಯೂಮರಾಲಜಿಕಲ್ ನಂಬರ್ ನಲ್ಲಿ ನಂಬರ್ ನೈನ್ ಬರುತ್ತೆ ಸೊ ಇವನು ಇದಕ್ಕೆಲ್ಲ ಅಧಿಪತಿ ಆಗಿರೋದ್ರಿಂದ ಒಂಥರ ಸೇನಾಧಿಪತಿ ಇವನು ನಮ್ಮ ಅಸ್ಟ್ರಾಲಜಿ ಪ್ರಕಾರ ಇವನು ಕುಜಾ ಬಂದು ಸೇನಾಧಿಪತಿ ಆಗ್ತಾನೆ ಎಲ್ಲಾನು ಆಡಳಿತ ಮಾಡಿ ಮಾಡೋ ಅಂತ ವ್ಯಕ್ತಿತ್ವ ಕುಜನ್ಗೆ ಯಾರಿಗೆ ಜಾತಕದಲ್ಲೆಲ್ಲ ಕುಜಾ ತುಂಬಾ ಚೆನ್ನಾಗಿದ್ದಾನೆ ಅವರೆಲ್ಲ ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಒಳ್ಳೆ ಗೋರ್ಮೆಂಟ್ ಸರ್ವೆಂಟ್ ಸರ್ವೆಂಟ್ ಆಗಿರ್ತಾರೆ ಗೋರ್ಮೆಂಟ್ ಆಫೀಸ್ ಗಳಲ್ಲಿ ಇನ್ನು ಎಷ್ಟು ಎಷ್ಟು ಅವ್ರ ಜಾತಕದಲ್ಲಿ ಪ್ರಭಾವ ಇದೆಯೋ ಆ ರೀತಿ ಒಬ್ಬೊಬ್ರು ಒಳ್ಳೆ ರಾಜಕಾರಣಿಗಳಾಗ್ತಾರೆ ಆರ್ಮಿ ಡಿಫೆನ್ಸ್ ಕಮಿಷನರ್ಸು ಪೊಲೀಸು ಈ ತರ ಹುದ್ದೆಗಳಲ್ಲೆಲ್ಲ ಬರ್ತಾರೆ ಅಂದ್ರೆ ಯೂನಿಫಾರ್ಮ್ ಮಡಿ ಮಡಿವಂತಿಕೆ ಇಂಥದ್ದೆಲ್ಲಾ ಇರುತ್ತೆ ತುಂಬಾ ಇರುತ್ತೆ ಈ ಸುಬ್ರಹ್ಮಣ್ಯದ ಮಾತ್ರ ಕುಜನ್ಗೆ ಇಷ್ಟು ಮಡಿವಂತಿಕೆ ಎಲ್ಲಾ ಇರುತ್ತೆ ಮೇಡಮ್ ಇದುವರೆಗೂ ನಮ್ಗೆ ಸುಬ್ರಹ್ಮಣ್ಯ ಆರಾಧನೆ ಹೇಗ್ ಮಾಡ್ಬೇಕು ಅಂತರ ವಿಶೇಷತೆಗಳೇನು ನಮ್ಮ ಪ್ರಾಚೀನ ಕಾಲದಿಂದ ಸುಬ್ರಹ್ಮಣ್ಯನ ಯಾವ ರೀತಿ ಆರಾಧನೆ ಮಾಡ್ತಿದಾರೆ ಆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ಯಾವ ರೀತಿ ಫಲಗಳು ಲಭಿಸ್ತವೆ ಆರಾಧನಾ ಪದ್ಧತಿ ಹೇಗೆ ಬೆಂಗಳೂರಿನಲ್ಲಿ ಯಾವ ರೀತಿ ಅಹ್ ಆರಾಧನೆ ಮಾಡ್ಬೇಕು ಅಂದ್ರೆ ಯಾವೆಲ್ಲ ದೇವಸ್ಥಾನಗಳಿಗೆ ಹೋಗ್ಬೇಕು ಅನ್ನೋ ಎಲ್ಲಾ ವಿಚಾರವನ್ನ ಕೂಲಂಕುಷವಾಗಿ ತಿಳಿಸ್ಕೊಟ್ಟಿದ್ರ ಅಹ್ ನಮ್ಮ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಈ ರೀತಿ ವಿಶೇಷವಾದ ಮಾಹಿತಿಯನ್ನ ನಿಮ್ ಮೂಲಕ ನಾವು ನಾವು ಹೇಳಿಸ್ತಾನೆ ಇರ್ತೀವಿ ದಯವಿ ಇದುವರೆಗೂ ನಿಮ್ಮ ಮಾಹಿತಿಯನ್ನ ನಮ್ಗೆ ತಲುಪಿಸಿದ್ದಕ್ಕೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಸಿಯಾನ್ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ